ಶನಿವಾರದ ಹೆಸರು ಕೇಳುತ್ತಿದ್ದಂತೆ ಜನರಲ್ಲಿ ಒಂದು ಭಯ ಆವರಿಸಿಕೊಳ್ಳುತ್ತೆ. ಜ್ಯೋತಿಷ್ಯದಲ್ಲಿ ಶನಿದೇವನನ್ನು ನ್ಯಾಯದೇವ ಎಂದು ಪರಿಗಣಿಸಲಾಗಿದೆ. ಜಾತಕದಲ್ಲಿ ಶನಿದೋಷವಿದ್ದರೆ ಕೆಲಸದಲ್ಲಿ ಅಡೆತಡೆ ಒತ್ತಡ ಕಾಡುತ್ತದೆ. ನಾಳೆ ಶನಿದೇವರ ವಾರ. ಶನಿದೇವರ ಕೆಟ್ಟ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಶನಿವಾರ ಕೆಲವು ಕೆಲಸಗಳನ್ನು ಮಾಡಬಾರದು. ಶನಿದೇವರ ಕೃಪೆಗೆ ಪಾತ್ರರಾಗಲು ಬಯಸುವವರು ಶನಿವಾರ ಕಬ್ಬಿಣ ಅಥವಾ ಕಬ್ಬಿಣದಿಂದ ಮಾಡಿದ ಯಾವುದೇ ವಸ್ತುಗಳನ್ನು ಮನೆಗೆ ತರಬೇಡಿ. ಶನಿವಾರ ಕಬ್ಬಿಣವನ್ನು ದಾನ ಮಾಡಿದರೆ ಶುಭ ಎಂದು ಪರಿಗಣಿಸಲಾಗಿದೆ. ಬಡವರ ಮೇಲೆ ಶನಿದೇವರ ಕೃಪೆ ಸದಾ ಇರುತ್ತೆ. ಹಾಗಾಗಿ ಶನಿವಾರ ಬಡವರನ್ನು ಅವಹೇಳನ ಮಾಡಬಾರದು. ನಿಮ್ಮ ಕೈಲಾದಷ್ಟು ಬಡವರಿಗೆ ಸಹಾಯ ಮಾಡಬೇಕು. ಶನಿವಾರದಂದು ಸಾಸಿವೆಯನ್ನು ಖರೀದಿ ಮಾಡಬಾರದು. ಸಾಸಿವೆ ಎಣ್ಣೆಯನ್ನು ದೇವರಿಗೆ ಅರ್ಪಿಸಬೇಕು. ಶನಿವಾರ ಚಪ್ಪಲಿ ಶೂ ಖರೀದಿ ಮಾಡಬಾರದು. ಬಡವರಿಗೆ ಶೂ ಅಥವಾ ಚಪ್ಪಲಿ ದಾನ ಮಾಡೋದ್ರಿಂದ ಶನಿ ಕೃಪೆಗೆ ಪಾತ್ರರಾಗಬಹುದು. ಶನಿ ನಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಭಾವ ಬೀರುತ್ತಾನೆ. ನಮ್ಮ ಪ್ರತಿಯೊಂದು ಕೆಲಸದ ಮೇಲೂ ಆತನ ಪ್ರಭಾವ ಇರುತ್ತದೆ. ಇನ್ನು ಶನಿಯ ಕೃಪೆಗೆ ಪಾತ್ರರಾದವರು ನಿಶ್ಚಿಂತೆಯಿಂದ ಜೀವನ ನಡೆಸಬಹುದು. ಆದರೆ ಶನಿಯ ಕೆಟ್ಟ ದೃಷ್ಟಿಗೆ ಒಳಗಾದಲ್ಲಿ ಮಾತ್ರ ಅದರಿಂದ ಹೊರಬರಲು ಬಹಳ ಕಷ್ಟ. ಕೆಟ್ಟ ಕಾರ್ಯಗಳನ್ನು ಮಾಡುವವರ ಮೇಲೆ ಶನಿ ಕೆಟ್ಟ ಪ್ರಭಾವ ಬೀರುತ್ತಾನೆ. ಶನಿಯನ್ನು ಒಲಿಸಿಕೊಳ್ಳೋದು ಸುಲಭವಲ್ಲ, ಹಾಗಂತ ಕಠಿಣವೂ ಅಲ್ಲ. ಕೆಲವು ಸರಳ ಉಪಾಯಗಳನ್ನು ಅನುಸರಿಸಿದರೆ, ಜೊತೆಗೆ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡರೆ ಶನಿಯನ್ನು ಸುಲಭವಾಗಿ ಒಲಿಸಿಕೊಳ್ಳಬಹುದು. ಆ ನಿಯಮಗಳು ಯಾವುವು ಎಂದು ಹೇಳ್ತೀವಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವು ಶ್ರೀ ಶನಿದೇವರ ಭಕ್ತರಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಒಂದು ಮುಖ್ಯವಾದ ವಿಚಾರ, ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಉದ್ಯೋಗ, ಆರೋಗ್ಯ, ವಿದ್ಯೆ, ಹಣಕಾಸಿನ ಸಮಸ್ಯೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಪ್ರೇಮ ವಿಚಾರ, ಗಂಡ ಹೆಂಡತಿ ಜಗಳ, ಹೀಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಇವರ ಹತ್ತಿರ ಸಾವಿರಾರು ಜನರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡಿದ್ದಾರೆ. ಈಗಲೇ ಕರೆ ಮಾಡಿ ಗುರುಜಿ ಹತ್ರ ಮಾತನಾಡಿ. ಕಣ್ಣಿರುವ ಶನಿದೇವರ ಮೂರ್ತಿಯನ್ನು ಎಂದು ದರ್ಶನ ಮಾಡಬೇಡಿ. ಪ್ರತಿ ಶನಿವಾರ ಕೆಂಪು ಬಟ್ಟೆ ಧರಿಸಿ ಶನಿದೇವರ ಮುಂದೆ ಹೋಗಿ ಹನುಮಾನ್ ಚಾಲೀಸ ಪಠಣೆ ಮಾಡಿ. ಪ್ರತಿದಿನ ಸಂಜೆ ಪಶ್ಚಿಮ ದಿಕ್ಕಿಗೆ ದೀಪವನ್ನು ಹಚ್ಚಿ ಶನಿ ಮಂತ್ರವನ್ನು ಹೇಳಿ. ಮನೆಯ ಮಕ್ಕಳು ಮತ್ತು ಕೆಲಸದವರ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳಬೇಡಿ. ನೀಲಿ ಬಣ್ಣವನ್ನು ಹೆಚ್ಚಾಗಿ ಬಳಸಿ ಪರಿಣಾಮಕಾರಿಯಾಗಿ ವ್ಯವಹಾರ ಮಾಡಿ. ಹಿರಿಯರಿಗೆ ಗೌರವ ನೀಡಿ ಮತ್ತು ಸತ್ಯವನ್ನೇ ಹೇಳಿ. ತುಳಸಿ ಹಾಗೂ ಅಶ್ವತ್ಥ ಮರಕ್ಕೆ ನೀರು ಹಾಕಿ ಶನಿವಾರ ಸಾಸಿವೆ ಎಣ್ಣೆಯನ್ನು ಶನಿದೇವರಿಗೆ ಅರ್ಪಿಸಿ. ಈ ಮಾಹಿತಿ ಇಷ್ಟವಾಗಿದ್ದರೆ ಓಂ ಶ್ರೀ ಶನಿದೇವರ ಕೃಪೆ ಎಂದು ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿ ಬಗೆಹರಿಸಲಾಗದ ಸಮಸ್ಯೆಗಳಿದ್ದರೆ ಗುರುಜಿ ಹತ್ರ ಮಾತನಾಡಿ ಫೋನಿನ ಮುಖಾಂತರವೇ ಪರಿಹಾರ.